ತೀರ್ಪು ಫಿರ್ಯಾದುದಾರರು ದಂಡ ಪ್ರಕ್ರಿಯೆ ಸಂಹಿತೆಯ ಕಲಂ 200 ಅಡಿ ಖಾಸಗಿ ಫಿರ್ಯಾದು ದಾಖಲಿಸಿ ಆರೋಪಿಯ ವಿರುದ್ಧ ವರ್ಗಾವಣೆಯ ಲಿಖಿತ ಪತ್ರಗಳ ಅಧಿನಿಯಮದ ಕಲಂ 138 ಶಿಕ್ಷಾರ್ಹವಾದ ಅಪರಾಧಕ್ಕಾಗಿ ಸಂಜ್ಞೇಯತೆ ತೆಗೆದುಕೊಂಡು ಆರೋಪಿಯನ್ನು ಶಿಕ್ಷಿಸಬೇಕೆಂದು ಮತ್ತು ಗರಿಷ್ಠ ದಂಡವನ್ನು ವಿಧಿಸಿ ಚೆಕ್ಕಿನ ದ್ವಿಗುಣ ಮೊತ್ತವನ್ನು ಪಾವತಿಸುವುದಕ್ಕಾಗಿ ಮತ್ತು ಸಂದರ್ಭೋಚಿತ ಪರಿಹಾರಗಳಿಗಾಗಿ ಆದೇಶಿಸಬೇಕೆಂದು ಕೋರಿದ್ದಾರೆ. ನೆಕ್ಸ್ಟ್ ಪ್ಯಾರ. ಫಿರ್ಯಾದಿನ ಸಂಕ್ಷಿಪ್ತ ಸಾರಾಂಶ. ಆರೋಪಿಯು ನಂಬರ್ 73/1 ಮತ್ತು 2 ಅಂಗಡಿ ಮಳಿಗೆಗಳನ್ನು ಬಾಡಿಗೆಗೆ ಪಡೆದು ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ಉಪಯೋಗಿಸಿದ ವಾಹನಗಳ ಖರೀದಿ ಮತ್ತು ಮಾರಾಟದ ವ್ಯವಹಾರವನ್ನು ಮೆಸರ್ಸ್ ಎಸೋಸಿಯೇಟ್ಸ್ ಹೆಸರಿನಲ್ಲಿ ನಡೆಸುತ್ತಿರುವುದರಿಂದ ಫಿರ್ಯಾದುದಾರರಿಗೆ ಹಲವಾರು ವರ್ಷಗಳಿಂದ ಆರೋಪಿಯ ಪರಿಚಯ ಇದೆ ಎಂದು ಇದೇ ಪರಿಚಯದ ಆಧಾರದ ಮೇಲೆ ಆರೋಪಿಯು 2015 ಇಸವಿಯ ಏಪ್ರಿಲ್ 1 ಫಿರ್ಯಾದುದಾರರನ್ನು ವ್ಯವಹಾರದ ಮತ್ತು ಕುಟುಂಬದ ಅವಶ್ಯಕತೆಗಳಿಗಾಗಿ ರೂ.5,00,000 ಸಾಲ ನೀಡುವಂತೆ ಕೋರಿ ಭೇಟಿಯಾಗಿದ್ದು ಆರೋಪಿಯ ಮನವಿಗೆ ಮನಿದ ಫಿರ್ಯಾದುದಾರರು ಆರೋಪಿಗೆ 2015 ಏಪ್ರಿಲ್ ತಿಂಗಳಲ್ಲಿ ರೂ.5,00,000 ನಗದು ಸಾಲ ನೀಡಿದರೆಂದು ಸಾಲ ಪಡೆದ ಆರೋಪಿಯು ಸಾಲವನ್ನು ಸಾಲ ಪಡೆದ ದಿನಾಂಕದಿಂದ 1.5 ಮರುಪಾವತಿಸುವ ಭರವಸೆ ನೀಡಿದ್ದನೆಂದು ನಿಗದಿತ 1.5 ಮುಗಿದರೂ ಆರೋಪಿ ಫಿರ್ಯಾದುದಾರರಿಂದ ಪಡೆದ ಸಾಲವನ್ನು ಮರುಪಾವತಿಸದೆ ಕಾರಣ ಫಿರ್ಯಾದುದಾರರು ಆರೋಪಿಯನ್ನು ಹಲವಾರು ಬಾರಿ ಭೇಟಿಯಾಗಿ ರೂ.5,00,000 ಮರುಪಾವತಿಸುವಂತೆ ಕೋರಿದರಾದರೂ ಆರೋಪಿಯು ತನ್ನ ಹಣಕಾಸಿನ ಸಮಸ್ಯೆಗಳನ್ನು ಹೇಳಿಕೊಂಡು ಸಾಲ ಮರುಪಾವತಿಸಲು ಒಂದಿಲ್ಲವೊಂದು ಕಾರಣ ಹೇಳುತ್ತಾ ಸಮಯಾವಕಾಶ ಕೋರುತ್ತಾ ಬಂದನೆಂದು ಸಾಲ ಮರುಪಾವತಿಸುವಂತೆ ಫಿರ್ಯಾದುದಾರರು ತೀವ್ರವಾಗಿ ಒತ್ತಾಯಿಸಿದಾಗ ಆರೋಪಿಯು ಕಾನೂನುಬದ್ಧ ಹೊಣೆಗಾರಿಕೆಯ ತಿರುವಳಿಕೆಗಾಗಿ ಫಿರ್ಯಾದುದಾರರ ಹೆಸರಿಗೆ ಬೆಂಗಳೂರಿನ ಬನಶಂಕರಿ 3 ಕೆನರಾ ಬ್ಯಾಂಕಿನ ದಿನಾಂಕ 10/12/2017 6808700 ಸಂಖ್ಯೆಯ ಚೆಕ್ಕನ್ನು ನೀಡಿ ಚೆಕ್ಕಿನ ಮೇಲೆ ನಮೂದಿಸಿರುವ ದಿನಾಂಕದಂದು ಚೆಕ್ಕನ್ನು ಬ್ಯಾಂಕಿಗೆ ಹಾಜರುಪಡಿಸಿದ್ದಲ್ಲಿ ಚೆಕ್ಕು ನಗದೀಕರಣಗೊಳ್ಳುತ್ತದೆಂದು ತಿಳಿಸಿದನೆಂದು ಆರೋಪಿಯು ನೀಡಿದ ಮಾಹಿತಿಯ ಮೇರೆಗೆ ಫಿರ್ಯಾದುದಾರರು ಚೆಕ್ಕನ್ನು ನಗದೀಕರಣಗೊಳಿಸಲು ಬೆಂಗಳೂರಿನ ಬನಶಂಕರಿ 3 ಕೆನರಾ ಬ್ಯಾಂಕಿಗೆ ಹಾಜರುಪಡಿಸಿದರು. ಚೆಕ್ಕು ಖಾತೆಯಲ್ಲಿ ಸಾಕಷ್ಟು ಹಣ ಇಲ್ಲ ಎಂಬ ಹಿಂಬರಹದೊಂದಿಗೆ ದಿನಾಂಕ 7/2/2018 ಅಮಾನ್ಯಗೊಂಡಿದ್ದು ಚೆಕ್ಕು ಅಮಾನ್ಯಗೊಂಡ ವಿಚಾರವನ್ನು ತಿಳಿಸಿ ದಿನಾಂಕ 16/2/2018 ನೋಂದಾಯಿತ ಅಂಚೆ ಮೂಲಕ ಲೀಗಲ್ ನೋಟಿಸ್ ಕಳುಹಿಸಿದ್ದು ಸದರಿ ನೋಟಿಸು ದಿನಾಂಕ 24/2/2018 ಆರೋಪಿಗೆ ಜಾರಿಯಾದರೂ ಆರೋಪಿಯು ಚೆಕ್ಕಿನ ಮೊತ್ತವನ್ನು ಪಾವತಿಸದೆ ಕಾರಣ ಅಥವಾ ಪ್ರತ್ಯುತ್ತರ ನೀಡದ ಕಾರಣ ಮೇಲ್ಕಂಡ ಪರಿಹಾರಗಳಿಗಾಗಿ ಪ್ರಸ್ತುತ ಪ್ರಕರಣವನ್ನು ದಾಖಲಿಸಲಾಗಿದೆ ಎಂಬುದಾಗಿರುತ್ತದೆ. ನೆಕ್ಸ್ಟ್ ಪ್ಯಾರಾ.
ಫಿರ್ಯಾದುದಾರರು ಮೇಲ್ಕಂಡ ಖಾಸಗಿ ಫಿರ್ಯಾದನ್ನು ಸಲ್ಲಿಸಿ ಹಾಜರುಪಡಿಸಿದ ದಾಖಲಾತಿಗಳು ಮತ್ತು ನೀಡಿದ ಪ್ರಮಾಣಪೂರ್ವಕ ಹೇಳಿಕೆಯನ್ನು ಪಡೆದುಕೊಂಡು ಪರಿಶೀಲಿಸಲಾಗಿ ಆರೋಪಿಯು ವರ್ಗಾವಣೆಯ ಲಿಖಿತ ಪತ್ರಗಳ ಅಧಿನಿಯಮದ ಕಲಂ 138 ಶಿಕ್ಷಾ ಅರ್ಹವಾದ ಅಪರಾಧವನ್ನು ಎಸಗಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದ ಕಾರಣ ಮೇಲ್ಕಂಡ ಕಾಲಂನಡಿ ಶಿಕ್ಷಾರ್ಹವಾದ ಅಪರಾಧಕ್ಕಾಗಿ ಸಂಜ್ಞೇಯತೆಯನ್ನು ತೆಗೆದುಕೊಂಡು ಸಮನ್ಸ್ ಹೊರಡಿಸಿದ್ದು. ಸಮನು ಜಾರಿಯಾದರೂ ಆರೋಪಿಯು ನ್ಯಾಯಾಲಯಕ್ಕೆ ಹಾಜರಾಗದ ಕಾರಣ ಆರೋಪಿಯ ವಿರುದ್ಧ ವಾರಂಟು ಹೊರಡಿಸಿದ್ದು ದಿನಾಂಕ 8/7/2019 ಗಿರಿನಗರ ಪೊಲೀಸರು ಆರೋಪಿಯನ್ನು ವಾರಂಟಿನಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು. ಅದೇ ದಿನ ಆರೋಪಿಯು ಜಾಮೀನಿನ ಮೇಲೆ ಬಿಡುಗಡೆ ಹೊಂದಿರುತ್ತಾರೆ. ನೆಕ್ಸ್ಟ್ ಪ್ಯಾರಾ. ತದನಂತರ ಅದೇ ದಿನ ಅಂದರೆ ದಿನಾಂಕ 8/7/2019 ಆರೋಪಿಗೆ ಆರೋಪಣೆಯನ್ನು ರಚಿಸಿ ಓದಿ ಹೇಳಲಾಗಿ ಆರೋಪಿಯು ಫಿರ್ಯಾದುದಾರರು ಹಾಜರುಪಡಿಸಿರುವ ಚೆಕ್ ಮತ್ತು ಚೆಕ್ಕಿನಲ್ಲಿರುವ ಸಹಿ ನನ್ನದು, ನನ್ನ ಹಲವಾರು ಚೆಕ್ಕುಗಳು ನನ್ನ ಅಂಗಡಿಯಲ್ಲಿದ್ದು ನಾನು ನಡೆಸುತ್ತಿದ್ದ ಅಂಗಡಿಯ ಮಾಲೀಕರಾದ ರೇಣುಕೇಶ್ರವರು ನನ್ನ ಚೆಕ್ಕನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ನೋಟೀಸು ಜಾರಿಯಾಗಲಿಲ್ಲ ಎಂದು ಹೇಳಿರುತ್ತಾರೆ. ಫಿರ್ಯಾದುದಾರನು ಪ್ರಾಸ 1 ಪ್ರಮಾಣಪೂರ್ವಕ ಹೇಳಿಕೆಯ ಸಾಕ್ಷ್ಯವನ್ನು ನೀಡಿದ್ದು ಪ್ರಮಾಣಪೂರ್ವಕ ಹೇಳಿಕೆಯನ್ನು ಮುಖ್ಯ ವಿಚಾರಣಾ ಸಾಕ್ಷ್ಯವೆಂದು ಪರಿಗಣಿಸಲಾಗಿದೆ. ಫಿರ್ಯಾದುದಾರನು ಪ್ರಾಸ 1 ಸಾಕ್ಷ್ಯ ನೀಡಿರುವುದಲ್ಲದೆ 5 ದಾಖಲಾತಿಗಳನ್ನು ಹಾಜರುಪಡಿಸಿ ಅವುಗಳನ್ನು NP 1-5 ಮತ್ತು ತಮ್ಮ ಮುಂದುವರೆದ ಮುಖ್ಯ ವಿಚಾರಣಾ ಸಾಕ್ಷ್ಯದ ಮೂಲಕ NP 6 ಹಾಜರುಪಡಿಸಿ ನಿಶಾನಿಸಿಕೊಂಡಿದ್ದಾರೆ ಮತ್ತು NP 6 ಸಂಬಂಧಪಟ್ಟ ಭಾಗವನ್ನು NP 6 ಸಬ್ಕ್ಲಾಸ್ A ಎಂದು ಗುರುತಿಸಿಕೊಂಡಿದ್ದಾರೆ.